ಜಾತಿ ಪರಂಚ ಇತಿ ಸೂಚ್ಯುತ. ಇದರಲ್ಲಿ ನಾವು ಸುಮಾರು ಒಂದು 26 ಪದ್ಯಗಳನ್ನು ನೋಡಿದ್ವಿ. ಏತ್ವೇತದಭ್ಯಸೂಯಂತೆ ನಾನು ತಿಷ್ಠಂತಿ ಮೇ ಮತನ್ ಸರ್ವಜ್ಞಾನ ವಿಮೂಢಾನ್ ಸ್ತಾನ್ ವಿದ್ಧಿ ನಷ್ಟಾನ ಚೇತಸ. ಇವತ್ತು ಮುಗಿಲಿಲ್ಲ ಅಂದರೆ ಮತ್ತೆ ನಾಳೆ ಇದೇ ಹೊತ್ತಿಗೆ ಮಾಡೋಣ. ದ್ವೋ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತಸ್ತಥಾಸುರ. ಲೋಕದಲ್ಲಿ ಎರಡು ಥರದ ಜೀವರಾಶಿಗಳಿರ್ತವೆ. ಇದು ಮಿಕ್ಸ್ ಆದದ್ದು, ಒಂದು ಮಿಶ್ರ ಒಂದು ಇದ್ದೇ ಇದೆ. ಆದರೆ ಪ್ರಧಾನವಾಗಿ ನಮಗೆ ಆಪತ್ತು ತರುವಂತಹ ಸ್ವಭಾವ ಒಂದು, ಆಪತ್ತನ್ನು ಪರಿಹರಿಸುವ ಸ್ವಭಾವ ಒಂದು. ಅದನ್ನು ಎರಡು ವಿಭಾಗ ಮಾಡಿ ಸ್ಪಷ್ಟವಾಗಿ ಹೇಳಿದರು. ವಿಷ್ಣು ಭಕ್ತಿ ಪರೋ ದೈವ, ಪರಮಾತ್ಮನ ಪಾರಮ್ಯವನ್ನು ಒಪ್ಪಿದ ಒಂದು ಶಕ್ತಿ ಅದು ದೈವ, ಅದು ಅದರ ಸಂಖ್ಯೆ ತುಂಬ ಕಮ್ಮಿ. ವಿಪರೀತ ಸ್ತಥಾಸುರ, ಇದನ್ನು ಹೊರತುಪಡಿಸಿ ದೇವರನ್ನು ನಂಬದ ಅಥವಾ ಉಳಿದ ದೇವತೆಗಳನ್ನೇ ಪ್ರಧಾನ ಅಂತ ಒಪ್ಪಿ ಅದಕ್ಕೆ ಒಂದು ಸರಿಯಾದ ಶಾಸ್ತ್ರೀಯ ಆಧಾರ ಇಲ್ಲದೇ ಇದ್ದರೂ ಕೂಡ ಅದನ್ನೇ ಪರದೈವ ಅಂತ ಭಾವಿಸಿ ಅದರ ಪರ ಅಂದಿನಂತಾರೆ ಒಂಥರ ಕಟ್ಟರ್ ಅನ್ನುವ ರೀತಿಯಲ್ಲಿ ಇರುವಂತಹ ಸ್ವಭಾವದವರಾಗಿ ಆಸುರಿ ಭಾವವನ್ನು, ಅದು ಯಾರೂ ಆಗ್ಬೋದು. ಸಜ್ಜನನೂ ಒಬ್ಬ ಈ ತಪ್ಪು ಚಿಂತನೆಯಿಂದಾಗಿ ಆ ದಾರಿಯಲ್ಲಿ ಕೆಲವು ದಿವಸಗಳ ಕಾಲ, ಆದರೆ ಅವನಿಗೆ ಸರಿಯಾದ ದಾರಿ ಸಿಗುತ್ತೆ ಒಂದು ದಿವಸ, ಇಲ್ಲ ಅಂತಿಲ್ಲ. ಆದರೆ ಅಲ್ಲಿ ಇರುವ ತನಕ ಸಾತ್ವಿಕತೆಯ ವಿರುದ್ಧನೇ ಅವನು ಹೋರಾಡ್ತಾ ಇರ್ತಾನೆ. ಅದು ಅವನಿಗೆ ತಪ್ಪು ಅಂತ ಗೊತ್ತಾದ ಮೇಲೆ ಅದಕ್ಕಿಂತ ಹೆಚ್ಚಿನ ತೀವ್ರವಾದ ಪಶ್ಚಾತ್ತಾಪ ಪಡ್ತಾನೆ. ಅದರಿಂದಾಗಿ ಅವನ ಎಲ್ಲ ಆ ಕಾಲದ ತಪ್ಪುಗಳು ಕೂಡ ಭಗವಂತ ಕ್ಷಮೆ ಮಾಡಿ ಆತನ ತೀವ್ರವಾದ ಪ್ರಾರ್ಥನೆಗೆ ಒಲಿದು ಬಿಡ್ತಾನೆ. ಇದು ದೈವ ಅನ್ನುವ ಶಕ್ತಿಯ ಸ್ವರೂಪ, ವಿಷ್ಣು ಭಕ್ತಿ ಪರತ್ವ. ವಿಪರೀತವಾದದ್ದು ಅಂದರೆ ವಿಷ್ಣು ಭಕ್ತಿ ಪರ ಅಂದರೆ, ವಿಷ್ಣು ಭಕ್ತಿ ಅಂದರೆ ವಿಷ್ಣುವಿನಲ್ಲಿ ಭಕ್ತಿ ಉಳ್ಳವರ ಬಗ್ಗೆಯೂ ಕೂಡ, ಅದರ ಬಗ್ಗೆ ಹೇಳುವ ಶಾಸ್ತ್ರಗಳ ಬಗ್ಗೆಯೂ ಕೂಡ, ಅದನ್ನು ನಿರೂಪಣೆ ಮಾಡುವಂತಹ ಪರಂಪರೆಯ ಬಗ್ಗೆಯೂ ಕೂಡ ಭಕ್ತಿ ಇರುವುದು ದೈವ ಅಂತ ಅನ್ನಿಸಿಕೊಳ್ಳುತ್ತೆ. ಅದನ್ನು ಬೇರೆ ಕಡೆ ವಿವರ ಮಾಡಿದ್ದಾರೆ. ಅಂತೂ ಅದರ ಒಟ್ಟಷ್ಟು ವಿಭಾವವನ್ನು ತಿಳುವಳಿಕೆಯನ್ನು ನಾವು, ಅಂದರೆ ಆ ಭಕ್ತಿಗೆ ಸಂಬಂಧಪಟ್ಟ ಉಳಿದ ಎಲ್ಲ ವಿಷಯಗಳ ಬಗ್ಗೆಯೂ ಪರವಾಗಿರಬೇಕು. ಅಂದರೆ ಅದು ವಿಷ್ಣು ಭಕ್ತಿಗೆ ಪೂರಕವಾದದ್ದಾದ್ರಿಂದ ಅದನ್ನು ವಿಷ್ಣು ಭಕ್ತಿ ಪರಹ ದೈವ. ವಿಪರೀತ, ಯಾವುದೋ ವಿಷ್ಣುವಿನ ಭಕ್ತಿ ಮಾಡ್ತಾನೆ ಆದರೆ ಅವನ ಭಕ್ತನನ್ನು ವಿರೋಧಿಸ್ತಾನೆ ಅಥವಾ ಅದರ ಶಾಸ್ತ್ರಗಳನ್ನು ವಿರೋಧಿಸ್ತಾನೆ ಅಥವಾ ಅದರಲ್ಲಿರುವ ಅಪನಂಬಿಕೆಗಳನ್ನೇ ಹೆಚ್ಚು ಎತ್ತಿ ತೋರಿಸಿ ಅದರ ವಿರುದ್ಧ ತಾನೇನೋ ತೊಡೆತಟ್ಟಿದವನ ರೀತಿಯಲ್ಲಿ ಬದುಕ್ತಾನೆ, ಆ ನಂಬಿಕೆಯನ್ನೇ ಅಲ್ಲಗಳೀತಾನೆ ಅನ್ನುವ ಸ್ಥಿತಿಯಲ್ಲಿ ಇರುವಂತಹ ಭಾವನೆಗಳೆಲ್ಲ ಆಸುರ ಅನ್ನಿಸುತ್ತೆ. ತಥಾ ಅಸುರ. ಸರಿ, ನೀವೇನೋ ಹೇಳಿದ್ರಿ, ಆದರೆ ನಮಗೆ ಇದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅಲ್ವಾ? ಯಾವುದು ದೈವ, ಯಾವುದು ಆಸುರ, ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ನಾವು ತುಂಬ ಒದ್ದಾಡಬೇಕಾದ ಅಗತ್ಯ ಇಲ್ಲ. ಇಷ್ಟಂತೂ ತಿಳ್ಕೊಂಡ್ರೆ ಸಾಕು ಅಂತ ಮತ್ತೆ ಸಮಾಧಾನ ಮಾಡಿ ಹೇಳ್ತಾರೆ. ಸ್ಮರ್ತವ್ಯ ಸತತಂ ವಿಷ್ಣುರ್ನ ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯುರ್ಯ ತಯೋರೇವ ಕಿಂಕರ. ಈ ಎಲ್ಲ ತರದ ಭಕ್ತಿಯ ಅಡಿಯಲ್ಲಿರುವುದು ಧರ್ಮ. ಯಾವುದು ಧರ್ಮ ಅಥವಾ ಯಾವುದು ಮಾಡಲೇಬೇಕಾದ ಕರ್ಮ, ಯಾವುದು ವಿಧಿ, ಯಾವುದು ನಿಷಿದ್ಧ, ಇಷ್ಟೇ ನಿಷಿದ್ಧ. ಪರಮಾತ್ಮನನ್ನ ಮರೆಯಬೇಡಿ ಅನ್ನೋದು ನಿಷಿದ್ಧ ಕರ್ಮ. ಅಂದರೆ ಮರೆಯಬೇಡಿ ಅಂತ ಹೇಳಿದರೆ ಮರೆಯುವ ಹಾಗಾದರೆ ಅದು ನಿಷಿದ್ಧ ಕರ್ಮ, ಮರೆಯದ ಹಾಗಾದರೆ ಅದು ಸಫಲ ಕರ್ಮ. ಸ್ಮರ್ತವ್ಯ ಸತತಂ ವಿಷ್ಣು. ನೋಡಿ, ಅವರು ಮಾಡಿ ಅಂತ ಅನ್ನೋದನ್ನು ಮೊದಲು ಹೇಳ್ತಿದ್ದಾರೆ. ಸ್ಮರ್ತವ್ಯಂ, ಸ್ಮರ್ತವ್ಯ, ಸ್ಮರ್ತವ್ಯ ಸತತಂ ವಿಷ್ಣು, ವಿಸ್ಮರ್ತವ್ಯೋ ನ ಜಾತುಚಿತ್. ಆದರೆ ವಿಸ್ಮರಣೆಯನ್ನು ಮಾಡಬಾರದು ಅನ್ನೋದನ್ನು ಮತ್ತೆ ಹೇಳಿದ್ದಾರೆ, ಹೇಳಬಾರದು ಅಂತಿಲ್ಲ. ನಮ್ಮಲ್ಲಿ ಸಾಮಾನ್ಯ ಏನಾಗುತ್ತೆ ಅಂದರೆ ಮಾಡಿ ಅನ್ನೋ ವಿಷಯದ ಬಗ್ಗೆ ಬಹಳ ಕಮ್ಮಿ ಹೇಳ್ತೇವೆ. ಈ ಕಾರಣಕ್ಕಾಗಿ ಎಷ್ಟೋ ಸರ್ತಿ ನೀನು ಯಾವುದೇ ಕಾರಣಕ್ಕೂ ಆನೆಯನ್ನು ಚಿಂತಿಸಬೇಡ ಅಂತ ಹೇಳಿದರೆ ತಕ್ಷಣ ತಲೆಗೆ ಹೋಗೋದು ಒಂದು ಆನೆನೇ. ನೀನು ಈಗ ಸಿಂಹವನ್ನು ಚಿಂತಿಸು ಅಂತ ಹೇಳಿದರೆ ಮಾತ್ರ ನಾವು ಆನೆಯನ್ನು ಚಿಂತಿಸ್ಲಿಕ್ಕೆ ಹೋಗುದೇ ಇಲ್ಲ, ಸಿಂಹವನ್ನೇ ಚಿಂತಿಸ್ತೇವೆ. ಹಾಗೆ ಈ ಅಂಶದಲ್ಲೂ ಕೂಡ ನಮಗೆ ಎಚ್ಚರ ಇರಬೇಕಾದ ಸಂಗತಿ ಏನು ಅಂದರೆ, ಶಾಸ್ತ್ರದ ಪರಿಚಯವನ್ನು ಮಾಡಿಕೊಡುವ ರೀತಿಯನ್ನು ಈ ಪದ್ಯದ ಮೂಲಕ ಆಚಾರ್ಯರು
ನೆನಪಿಸ್ತಾರೆ. ಮಾಡಬೇಕಾದ ಕೆಲಸವನ್ನು ಹೇಳ್ತಾ ಯಾವ ಕೆಲಸ ಮಾಡುವುದರಿಂದ ಭಗವಂತನ ಸ್ಮರಣೆ ಗಟ್ಟಿಯಾಗುತ್ತೋ ಅದನ್ನು ಮಾಡಿ 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 ಅಂತ ಹೇಳಬೇಕು. ಯಾವ ಕಾರ್ಯದಿಂದಾಗಿ ಭಗವಂತನ ವಿಸ್ಮರಣೆ ಉಂಟಾಗುತ್ತೋ ಅದನ್ನು ಮಾಡಬೇಡಿ ಮಾಡಬೇಡಿ ಅನ್ನುವ ಶಬ್ದದಿಂದ ಹೇಳಬೇಕು. ಇದು ಕೇವಲ ನಾನು ವೇದಾಂತದ ವಿಷಯಕ್ಕೆ ಮಾತ್ರ ಹೇಳ್ತಿಲ್ಲ, ಲೋಕದ ವಿಷಯದಲ್ಲೂ ಕೂಡ ನಾವು ಯಾವಾಗಲೂ ಏನದನ್ನು ಹಾಗೆ ಮಾಡ್ತಿದ್ಯಾ, ಏನಿದನ್ನು ಹೀಗೆ ಮಾಡ್ತಿದ್ಯಾ, ಅದ್ಯಾಕೆ ಮಾಡ್ತೀವಿ, ಇದ್ಯಾಕೆ ಮಾಡ್ತೀವಿ ಅಂತ ನಾವು ಪ್ರತಿಯೊಂದರ ವಿಷಯದಲ್ಲೂ ಅದು ಆಗ್ತಾ ಇರುವ ಕೆಲಸದ ಋಣಾತ್ಮಕ ವಿಷಯವನ್ನೇ ನಾವು ಗಟ್ಟಿಯಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ದೇವೆ ಅಂದ್ರೆ ಅದು ಇನ್ನಷ್ಟು ಆ ಶಕ್ತಿ ನೆಗೆಟಿವ್ ಆಗಿ ಸಾಗುವುದು ಜಾಸ್ತಿ ಆಗುತ್ತೆ. ಆದ್ರಿಂದ ಅಂತ ಚಿಂತನೆಗಳಿಗೆ ಅವಕಾಶ ಕೊಡದಂತೆ ನಾವು ಗಟ್ಟಿತನವನ್ನು ಹೊಂದಬೇಕು ಅಂತಂದ್ರೆ ಮಾಡಬೇಕಾದ ಕಾರ್ಯದ ವಿಷಯದಲ್ಲಿ ನಾವು ಹೆಚ್ಚು ಗಮನ ಹರಿಸಬೇಕು. ಆದರೆ ಯಾವುದನ್ನು ಮಾಡಬಾರದು ಅಂತ ಹೇಳದೇ ಇರಬಾರ್ದು, ಯಾಕೆಂದ್ರೆ ಉಪನಿಷತ್ತೇ ಅದನ್ನು ಒತ್ತಿ ಹೇಳುತ್ತೆ. ಮಾಡಬಾರದ ಸಂಗತಿ ಏನು ಅನ್ನೋದನ್ನು ಆಮೇಲೆ ಹೇಳಬೇಕು, ಫಸ್ಟ್ ಮಾಡು ಅನ್ನೋದನ್ನು ಹೇಳಬೇಕು. ಆಗ ಕೆಲವೆಲ್ಲ ಸಂಗತಿಗಳು ಇದ್ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ, ಅಥವಾ ಅದನ್ನು ಯಾಕೆ ಹೇಳಲಿಲ್ಲ ಅಂದಾಗ, ಅದನ್ನು ನೀವು ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಹೇಳಲಿಲ್ಲ, ಅಥವಾ ಹೀಗೆ ಮಾಡಿದರೆ ಯಾಕೆ ತಪ್ಪು ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ಮಾಡಿದರೆ ಅದರಿಂದ ಒಂದು ಕೆಟ್ಟ ಪರಿಣಾಮ ಇದೆ, ಅದರಿಂದಾಗಿ ಅದನ್ನು ಮಾಡಬೇಡಿ ಅಂತ ಹೇಳಿತ್ತು. ಆದ್ದರಿಂದಾಗಿ ಮಾಡಿ ಅನ್ನೋದನ್ನು ಹೇಳಲಿಕ್ಕೆ ನಮಗೆ ಮೊದಲು ಅರ್ಥ ಆಗಬೇಕು ಶಾಸ್ತ್ರಗಳ ಬಗ್ಗೆ. ಈ ಹಿನ್ನೆಲೆಯಲ್ಲಿ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರ, ಇದೊಂದು ಒಳ್ಳೆ ಸಂದೇಶ ನಮಗೆ. ಮತ್ತೆ ಲೋಕದಲ್ಲಿ ಏನೇನು ಒಳ್ಳೆ ವಿಧಿಗಳು ನಿಷೇಧಗಳು ಅಂತಿವೆಯೋ, ಯಾವ ವಿಧಿಯಿಂದ ಪರಮಾತ್ಮ ಸ್ಮರಣೆಗೆ ಒಳಪಡ್ತಾನೋ ಅದೆಲ್ಲವೂ ವಿಧಿ ಅಂತ ಅನಿಸುತ್ತೆ. ಯಾವ ನಿಷೇಧದಿಂದ ಭಗವಂತನ ಮರೆವು ಉಂಟಾಗುತ್ತೋ ಅದನ್ನೇ ಅವತ್ತು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ಉಲ್ಟ ಮಾಡಿದರೆ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ ಅಂತ ಹೇಳುವ ಮೂಲಕ ಏತಯೋಹೋ ವಿಧಿ ಮತ್ತು ನಿಷೇಧಗಳೆರಡೂ ಕೂಡ ಸ್ಮರಣೆ ಮತ್ತು ವಿಸ್ಮರಣೆ ಅನ್ನೋದರ ಕಿಂಕರಗಳು. ಯಾವುದನ್ನು ಮಾಡಬೇಡಿ ಅಂತ ಹೇಳ್ತಿರೋ, ಯಾವುದನ್ನು ಮಾಡಬೇಡಿ ಅಂತ ಹೇಳುವುದರಿಂದ ಭಗವಂತನ ಸ್ಮರಣೆ ಜಾಸ್ತಿ ಆಗುತ್ತೋ ಅದು ಧರ್ಮ ಆಗುತ್ತೆ. ಯಾವುದೋ ಒಂದು ವಿಧಿ ಹೀಗೆ ಮಾಡಿ ಅಂತ ಹೇಳುವುದರಿಂದ ದೇವರ ಸ್ಮರಣೆ ಹಾಳಾಗುತ್ತೆ ಅಂದರೆ ಅದನ್ನು ಮಾಡಬೇಡಿ. ಇದು ಏತಯೋರೇವ ಕಿಂಕರಾಹ ಅಂದರೆ ವಿಸ್ಮರಣೆಗೆ ಕಾರಣ ಆಯಿತು ಅಂದರೆ ಅದು ವಿಧಿಯಾಗಲಿ ನಿಷೇಧವಾಗಲಿ ಬೇಡ, ಸ್ಮರಣೆಗೆ ಕಾರಣವಾಗುವಂಥದ್ದು ವಿಧಿಯಾಗಲಿ ನಿಷೇಧವಾಗಲಿ ಬೇಕು. ಇದು ಒಟ್ಟು ಈ ಶ್ಲೋಕದ ಸಾರ. ಧರ್ಮೋ ಭವತ್ಯ ಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ, ಪಾಪಂ ಭವತಿ ಧರ್ಮೋಪಿ ನ ಭಕ್ತೈಹಿ ಯೋ ನ ಭಕ್ತೈ ಕೃತೋ ಹರೇ. ಈ ಶ್ಲೋಕಕ್ಕೆ ಹಿಂದಿನ ಮಾತನ್ನು ನೆನ್ಪಿಟ್ಟುಕೊಂಡು ಓದಿದರೆ ತುಂಬ ಚಂದವಾದ ಅರ್ಥ ಬರುತ್ತೆ. ಅವನು ಧರ್ಮೋ ಭವತ್ಯ ಧರ್ಮೋಪಿ, ಲೋಕದಲ್ಲಿ ಅದು ನಿಷಿದ್ಧವಾದ ಕರ್ಮ, ಆದರೆ ಅವನ ಉದ್ದೇಶ ಪರಮಾತ್ಮನ ಸ್ಮರಣೆಗೆ ಕಾರಣವಾಗುವುದರಿಂದ ಅದು ಧರ್ಮ ಅಂತ ಆಗುತ್ತೆ. ಅಕರ್ಮವನ್ನು ಲೋಕದಲ್ಲಿ ಯಾವುದನ್ನು ನಾವು ಧರ್ಮ ಅಂತ ಅಂದ್ಕೊಂಡಿದ್ದೀವೋ ಅದಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದಾನೆ ಅವನು. ಹಾಗೆ ವಿರುದ್ಧವಾಗಿ ನಡ್ಕೊಂಡಾಗಲೂ ಅವನು ಪರಮಾತ್ಮನ ಪ್ರಜ್ಞೆಯಲ್ಲಿ ತೊಡಗಿದ್ದಾನೆ ಅಂತಾದರೆ ಧರ್ಮೋ ಭವತಿ, ಅದು ಧರ್ಮ ಆಗುತ್ತೆ. ಕೃತೋ ಭಕ್ತೈಸ್ತವಾಚ್ಯುತ, ಆದರೆ ಅದಕ್ಕೆ ಕ್ರೈಟೀರಿಯಾ ಏನು ಕೊಟ್ಟರು ಅಂದರೆ ಭಕ್ತ ಅನ್ನೋ ಶಬ್ದ, ನಾನು ಅದಕ್ಕೆ ವಿಷ್ಣು ಭಕ್ತಿ ಅಂತ ಸೇರಿಸಿದ್ದು. ಯಾರು ಭಕ್ತನಾದವ ಪರಮಾತ್ಮನ, ಭಕ್ತ ಅಂದರೆ ಯಾರು, ಕೇವಲ ವೇಷಭೂಷಗಳಿಂದ ಭಕ್ತ ಇರುವವನಲ್ಲ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ ಅಂತ ಕೃಷ್ಣ ಹೇಳುವ ಮಾತಿನಂತೆ ಭಕ್ತ ಅಂದರೆ ಎಲ್ಲೆಡೆ ಭಗವಂತ ತುಂಬಿದ್ದಾನೆ ಅನ್ನುವ ಸಾಮಾನ್ಯ ಪ್ರಜ್ಞೆ, ಪ್ರಾಮಾಣಿಕವಾದ ಪ್ರಜ್ಞೆಯಿಂದ ಕೂಡಿದವನಿಗೆ ಈ ಅಂಶಗಳಲ್ಲಿ ಅತ್ಯಂತ ಹೆಚ್ಚಿನ ಅನುಗ್ರಹ ಉಂಟಾಗುತ್ತೆ. ಒಂದು ವೇಳೆ ನಾವು ಅದು ಧರ್ಮ ಅಂತ ಅಂದ್ಕೊಂಡ್ರೂ ಕೂಡ ನಮಗೆ ಆ ವಿಷಯದಲ್ಲಿ ಸರಿಯಾದ ಪ್ರಜ್ಞೆ ಇಲ್ಲದೆ ನಾವು ಅದನ್ನು ಕೇವಲ ನಮಗೆ ಒಂದು ಹಠಕ್ಕೆ ಬಿದ್ದು ಮಾಡಿದೆವು ಅಂತಂದರೆ ಆವಾಗ ಅದು ಅಧರ್ಮವೇ ಆದೀತು. ಇಲ್ಲೂ ಇನ್ನೊಂದು ಅದನ್ನೇ ನೋಡಿ ಗಮನಿಸಿ, ಧರ್ಮೋ ಭವತಿ ಅನ್ನುವ ಪಾಯಿಂಟನ್ನು, ಪಾಸಿಟಿವ್ ಪಾಯಿಂಟನ್ನು ಮೊದಲು ಹೇಳಿದರು.
पापं भवति धर्मोपि योन भक्तैः कृतो हरे भगवंतन आदेशवन्न पालिसद भक्त नल्लदवन अथवा भगवंत केलवन्नल्ल हीगे नडसबेकु हीगे नडकोळ्ळबेकु अंत हेळिर्ताने अदन्न नावु माडदे अदरे लोकद विषय लोकद व्यवस्थेयल्लि अदु धर्म अंत बहळ प्रसिद्धि इदे पापं भवति अदु नेगेटिव आगिबिडुत्ते पापं भवति धर्मोपि ಬಹಳ ಕಷ್ಟ ಇದನ್ನ ಅರ್ಥ ಮಾಡಿಕೊಳ್ಳುವುದು ಧರ್ಮವೂ ಕೂಡ ಕೆಲವೊಮ್ಮೆ ಪಾಪಕ್ಕೆ ಕಾರಣವಾಗುತ್ತೆ ಯಾವಾಗ ಭಗವಂತನಲ್ಲಿ ಭಕ್ತಿ ಇಲ್ಲದೆ ಮಾಡ್ತಾನೋ ಆವಾಗ ಭಗವಂತನಲ್ಲಿ ಭಕ್ತಿ ಭಗವಂತನ ಭಕ್ತರಲ್ಲಿ ಭಕ್ತಿ ಭಗವಂತನ ಕಾರ್ಯದಲ್ಲಿ ಭಕ್ತಿ ಇದು ಇಲ್ಲದವ ಏನೇ ಧರ್ಮದ ರೂಪದಲ್ಲಿ ಲೋಕದಲ್ಲಿ ಅದು ಕೇಳಲಿಕ್ಕೆ ತುಂಬಾ ಧರ್ಮ ಆದರೆ ಅದು ಪಾಪಕ್ಕೆ ಕಾರಣವಾಗುತ್ತೆ ಧರ್ಮರಾಜನ ಯಾಗವನ್ನು ನೋಡಿ ಹೊಟ್ಟೆ ಕಿಚ್ಚಿನಿಂದ ದುರ್ಯೋಧನನು ಯಾಗ ಮಾಡಿದ ಯಾಗ ಮಾಡಿದ್ದಕ್ಕೊಂದು ಸೂಕ್ಷ್ಮವಾದ ಫಲ ಬಂದರೂ ಕೂಡ ಅದು ಮತ್ತಷ್ಟು ಧರ್ಮದ ಬಗ್ಗೆ ತನ್ನ ಅಧಿಕಾರದಲ್ಲಿ ಉಳಿಯಬೇಕು ಅಂತ ಬಯಕೆ ಇತ್ತು ಹೊರತು ಧರ್ಮದ ಬಗ್ಗೆ ರಕ್ಷಣೆಯ ಬಗ್ಗೆ ಬಯಕೆ ಇರಲಿಲ್ಲ ಆದ್ರಿಂದ ಅದು ಅಧರ್ಮವೇ ಆಯಿತು ಅವನಿಗೇನು ಧರ್ಮ ಆಗಲಿಲ್ಲ ಅವನು ಅದನ್ನು ಹೇಳ್ತಾನೆ ನಾನು ಋತ್ವಿಜರನ್ನು ಚೆನ್ನಾಗಿ ಮಾತಾಡಿಸಿದರೆ ನನಗೆ ಒಳ್ಳೆಯ ಅನುಗ್ರಹದ ಬಲ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡಿದೆ ಅದರಿಂದಾಗಿ ನೀವು ಈಗ ನನ್ನ ಹತ್ರ ಇರುವ ಬಲವನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನನ್ನ ಹತ್ರ ಇರುವ ಬಲ ಅತ್ಯಂತ ದೊಡ್ಡದು ನಾನು ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕು ಅಂತ ತಿಳ್ಕೊಂಡಿದ್ದೇನೋ ಅದೇ ರೀತಿ ಅವರನ್ನು ಚೆನ್ನಾಗಿ ನನ್ನ ವಶದಲ್ಲಿ ಇಟ್ಕೊಂಡಿದ್ದೇನೆ ಪಾಂಡವರನ್ನು ನಾನು ಎಲ್ಲ ಕಾಲಕ್ಕೂ ಸೋಲಿಸಬಲ್ಲವನಾಗಿದ್ದೇನೆ ನಾನು ಧರ್ಮಾಚರಣೆಗಳನ್ನು ಚೆನ್ನಾಗಿ ನಡೆಸಿದ್ದೇನೆ ಯಜ್ಞಗಳನ್ನು ನಡೆಸಿದ್ದೇನೆ ಅರವಟ್ಟಿಕೆಗಳನ್ನು ನಡೆಸಿದ್ದೇನೆ ಶಲ್ಯ ಹಾಗೆ ತಾನೇ ಸೋತು ಹೋಗುದು ಅವನಿಗೆ ಮಾತು ಅಂತ ಅನಿವಾರ್ಯವಾದ ಸ್ಥಿತಿಗೆ ಬಂದು ನಿಲ್ಲುವುದು ಆದರೆ ಇದರ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕಾದ ತುಂಬ ಇದೆ ಒಂದು ಹಂತಕ್ಕೆ ನನಗೇನು ಯೋಚನೆ ಬಂತು ಅಷ್ಟರಿಂದಲೇ ಅದರ ಎಲ್ಲ ಮುಖಗಳನ್ನು ಸರಿ ತಪ್ಪುಗಳ ಹಿನ್ನೆಲೆಯಲ್ಲಿ ಯೋಚನೆ ಮಾಡಲಿಕ್ಕೆ ಬರುವುದಿಲ್ಲ ಇದಕ್ಕೆ ತುಂಬ 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 ನಮ್ಮಲ್ಲಿ ಅದಕ್ಕೋಸ್ಕರ ಶರಣಾಗತಿ ಬೇಕು ಆವಾಗ ಇದರ ಹಿನ್ನೆಲೆ ಅರ್ಥ ಆಗುತ್ತೆ ಆದರೆ ಇಷ್ಟು ಗೊತ್ತಿದ್ದರೆ ಧರ್ಮವೇ ಭವತಿ ಯಾವಾಗ ಭಕ್ತನಾಗಿದ್ದರೆ ಅಧರ್ಮವೇ ಆಗುತ್ತೆ ಒಳ್ಳೆ ಧರ್ಮದ ಕಾರ್ಯವೂ ಕೂಡ ಪಾಪಂ ಭವತಿ ಅದು ಅನ್ಯಾಯಕ್ಕೆ ಕಾರಣವಾಗುತ್ತೆ ಆ ಅನ್ಯಾಯಕ್ಕೆ ಕಾರಣವಾದಂಥದ್ದು ಪಾಪಂ ಭವತಿ ಧರ್ಮೋಪಿ ಯಹ ನ ಭಕ್ತೈಃ ಕೃತೋ ಹರೇಹೇ ಹರೇಹೇ ಹರಿನ ಹರಿಯ ಭಕ್ತಿ ಇಲ್ಲದೆ ಹರಿಯ ಭಕ್ತನಲ್ಲದವನ ಕಾರ್ಯದಲ್ಲಿ ಅದು ಲೋಕಕ್ಕೆ ಧರ್ಮವಾಗಿ ಕಂಡರೂ ಕೂಡ ಅದರಿಂದ ಪಾಪವೇ ಉಂಟಾಗುತ್ತೆ ಅನ್ನೋದನ್ನ ಈ ಮೊದಲ ಪದ್ಯದಲ್ಲಿ 29ರ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಮತ್ತೆ ಕೃಷ್ಣ ಗೀತೆಯ ಮತ್ತೊಂದು ಮಾತನ್ನ ತೆಗೆದುಕೊಂಡು ಹೇಳ್ತಾ ಇದ್ದಾನೆ ಮನ್ಮನಾ ಭವ ಮದ್ ಭಕ್ತೋ ಮತ್ಯಾಜಿ ಮಾಂ ನಮಸ್ಕುರು ನಿತ್ಯಂ ಭವೇಚ್ಚ ಮನ್ನಿಷ್ಠೋ ಪುಷು ಪುರುಷ ಸತ ಇದು ಗೀತೆಯ ಒಂದು ಸಾಲಿದೆ ಇನ್ನೊಂದು ಸಾಲ್ ಬೇರೆಯಲ್ಲಿದ್ದೋ ಇದೆ ಮನ್ಮನಾ ಭವ ನನ್ನವನಾಗು ಮದ್ಭಕ್ತ ಭವ ನನ್ನಲ್ಲಿ ವಿಶೇಷವಾದ ವಿಶ್ವಾಸ ಇಟ್ಟು ಮದ್ಯಾಜಿ ನನ್ನ ಕುರಿತಾದಿ ಯಾಗದಲ್ಲಿ ತೊಡಗು ಮಾಂ ನಮಸ್ಕುರು ನನ್ನನ್ನೇ ಅನನ್ಯವಾಗಿ ಶರಣಾಗು ಮನಸ್ಸಿಡು ಭಕ್ತಿ ಮಾಡು ಯಾಗದಲ್ಲಿ ನನ್ನನ್ನೇ ಚಿಂತಿಸು ಮತ್ತು ನನಗಾಗಿ ಸದಾ ತಲೆಮಣಿದು ಗೌರವವನ್ನು ಸೂಚಿಸು ನಿತ್ಯಂ ಭವೇಚ್ಛ ಮನ್ನಿಷ್ಠ ಬುಭುಷು ಪುರುಷ ಸದಾ ನಿತ್ಯಂ ಭವೇಚ್ಛ ಮನ್ನಿಷ್ಠ ನಿತ್ಯವೂ ಭಗವಂತನಿಗೆ ನಿಷ್ಠವಾಗಿರುವುದು ಕೆಲಸ ಬಂದಾಗ ಮಾತ್ರ ಅವನಿಗೆ ನಿಷ್ಠವಾಗಿರುವುದು ಕೆಲಸ ಆದಮೇಲೆ ನನ್ನ ಕೆಲಸ ಮಾತ್ರ ಸಾಕು ಅಂತ ಭಾವಿಸಿ ದೇವರಿಗೇನೆ ಏನೇನೋ ಆಮಿಷಗಳನ್ನು ಒಡ್ಡಿರಿ ನಾನು ಅವನ ಹತ್ರ ಕೆಲಸ ಮಾಡಿಸ್ಕೊಳ್ತೇನೆ ಅಂತ ಅಂದ್ಕೊಳ್ತಾನೆ ಬಹಳ ಜನ ಹಾಗೆ ಆಣೆ ಇಟ್ಟುಬಿಡ್ತೇನೆ ನಾನು ಅವ್ರಿಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತೆಲ್ಲ ಹೇಳ್ತಾರೆ ಆಗ ಕೆಲವೊಮ್ಮೆ ಅದು ಘಟನೆ ನಡೆದು ಹೋಗ್ಬಿಡುತ್ತೆ ನಡೆದಾಗ ಅವನಿಗೆ ಇನ್ನೂ ವಿಶ್ವಾಸ ಜಾಸ್ತಿ ಆಗುತ್ತೆ ದೇವರು ಅಂಥ ವಿಶ್ವಾಸವನ್ನು ಯಾವತ್ತೂ ಹಾಳು ಮಾಡಲ್ಲ ಇರಲಿ ಎಷ್ಟು ದಿವಸ ಯಾವ ರೀತಿಯಿಂದ ಇವನಿಗೆ ಶಾಸ್ತ್ರಜ್ಞಾನ ಬರುತ್ತೋ ಅಲ್ಲಿಂದ ಅವನು ಹಾಗೆ ಬೆಳೀತಾನೆ ಅಂತ ಯೋಚನೆ ಮಾಡಿ ಸುಮ್ಮನಿರ್ತಾರೆ ನಿತ್ಯಂ ಭವೇಚ್ಛ ಮನ್ನಿಷ್ಠ ಇಂಥ ಕಾರ್ಯಗಳನ್ನು ಕೇವಲ ಕೆಲವು ಅನುಕೂಲಕರವಾಗಿ ಮಾತ್ರ ಮಾಡದೆ ಎಲ್ಲ ಕಾಲದಲ್ಲೂ ಭಗವನ್ನಿಷ್ಠನಾಗಿ ಯಾರು ಭಗವಂತನಿಗೆ ಶರಣಾಗ್ತಾನೋ ಮನ್ನಿಷ್ಠ ನನ್ನಲ್ಲಿ ನಿಷ್ಠನಾಗಿ ಶರಣಾಗ್ತಾನೋ ಬುಭೂಷು ಪುರುಷ ಸದಾ ಅವನು ಪುರುಷ ಸ್ಥಾನವನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಇದನ್ನು ಅನುಸಂಧಾನ ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತು.